ಹಲೋ ಫ್ರೆಂಡ್ಸ್, ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಸಮುದ್ರವನ್ನು ನೋಡಿದ್ದೆ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಏನಂತ ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಸಮುದ್ರವನ್ನು ಸುಮ್ಮನೆ ಹಾಗೆ ನೋಡ್ತಿರೋ ಥರ ಆದರೆ ಇದು ಒಂದು ತುಂಬ ಒಳ್ಳೆಯ ಕನಸು. ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಧನಲಾಭ ಆಗುತ್ತೆ, ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಒಂದು ಶುಭ ಸುದ್ದಿಯನ್ನು ಕೇಳಲಿದ್ದೀರಾ ಅಂತ ಅರ್ಥ. ಸಮುದ್ರದಲ್ಲಿ ನೀರು ತುಂಬ ಕ್ಲೀನಾಗಿದ್ದಿದೆ ಆದರೆ ಅದು ನಿಮಗೆ ಧನಲಾಭನ ಸೂಚಿಸುತ್ತೆ. ಅಂದರೆ ಎಷ್ಟು ಕ್ಲೀನಾಗಿದ್ದರೆ ಅಥವಾ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ನಿಮಗೆ ಧನಲಾಭ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ತುಂಬ ದೊಡ್ಡ ತೂಫಾನ್ ಥರನೋ ಅಥವಾ ಸುನಾಮಿ ಥರನೋ ನೀವು ಸಮುದ್ರದಲ್ಲಿ ನೋಡಿದ್ದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ. ಮುಂಬರುವ ಸ್ವಲ್ಪ ದಿನಗಳು ನೀವು ಯಾವುದೇ ರೀತಿಯ ದೊಡ್ಡ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ, ಅಥವಾ ಯಾವುದಾದ್ರೂ ರಿಸ್ಕಿಂದ ಕೂಡಿರುವಂಥ ಕೆಲಸಗಳನ್ನು ನೀವು ಸದ್ಯಕ್ಕೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಅಷ್ಟೇ ಅಲ್ಲದೆ ನಿಮಗೆ ಟೆನ್ಷನ್ ತಂದುಕೊಡುವಂಥ ಕೆಲಸಗಳನ್ನು ಸ್ವಲ್ಪ ದಿನಗಳು ನೀವು ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಅದನ್ನೇ ಈ ಕನಸು ನಿಮಗೆ ಸೂಚಿಸುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಸಮುದ್ರದಲ್ಲಿ ತುಂಬ ಸಂತೋಷವಾಗಿ ಈಜ್ತಾ ಇರೋ ಥರ ನೀವು ನೋಡಿದ್ದೆ ಆದರೆ ಇದು ಒಂದು ಒಳ್ಳೆಯ ಕನಸು. ಪ್ರಸ್ತುತ ನೀವು ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಸಂದರ್ಭಗಳಲ್ಲಿದ್ದೀರೋ ಆ ಸಂದರ್ಭಗಳನ್ನು ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಸಂತೋಷವಾಗಿದ್ದೀರಾ, ನಿಮಗೆ ಯಾವುದೇ ರೀತಿಯ ಕಷ್ಟಗಳು ಇಲ್ಲ. ಅಂದರೆ ನಿಮ್ಮನ್ನು ಬಾಧಿಸುವಂಥ ಕಷ್ಟಗಳು ನಿಮಗೆ ಸದ್ಯ ನಿಮ್ಮ ಜೀವನದಲ್ಲಿ ಇಲ್ಲ. ಅಂಥ ಸಮಯಗಳಲ್ಲಿ ನಿಮಗೆ ಇಂಥ ಕನಸು ಬರ್ತಾ ಇರುತ್ತೆ. ಅಂದರೆ ನಿಮ್ಮ ಜೀವನದ ಪ್ರತಿಯೊಂದು ನಿಮಿಷವನ್ನು ನೀವು ತುಂಬ ಸಂತೋಷದಿಂದ ಅನುಭವಿಸ್ತಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಸಮುದ್ರವನ್ನು ಈದ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಈದ್ಕೊಂಡು ದಾಟಿರೋ ಹಾಗೆ ನೋಡಿದ್ದೆ ಆದರೆ ಇದು ತುಂಬಾ ಒಳ್ಳೆ ಕನಸು. ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನೀವು ನಿಮ್ಮ ಗುರಿಯನ್ನು ಮುಟ್ಟಲಿದ್ದೀರಾ ಅಂತ ಅರ್ಥ. ಅಂದರೆ ಅದು ಯಾವುದೇ ವಿಷಯದಲ್ಲಾಗಿರ್ಬೋದು, ದುಡ್ಡು ಅಥವಾ ಬಿಸ್ನೆಸ್ ಅಥವಾ ನಿಮ್ಮ ಎಜುಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಜಾಬ್ ಆಗಿರ್ಬೋದು, ನೀವು ಯಾವುದೇ ರೀತಿಯ ಗುರಿಯನ್ನು ಇಟ್ಕೊಂಡಿದ್ದೀರೋ ಅದನ್ನು ನೀವು ಮುಂಬರುವ ದಿನಗಳಲ್ಲಿ ಮುಟ್ಟಲಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಸಮುದ್ರದಲ್ಲಿ ಮುಳುಗೋಗೋ ಥರನೋ ಅಥವಾ ನಿಮಗೆ ಈಜಕ್ಕಾಗದಿರೆ ನೀವು ಮುಳುಗೋಗೋ ಥರನೋ ಈ ಥರ ನೀವು ನೋಡಿದ್ದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ. ಮುಂಬರುವ ದಿನಗಳಲ್ಲಿ ನಿಮಗೆ ಕಷ್ಟ ಆಗುವಂಥ ಯಾವುದೋ ಒಂದು ಘಟನೆ ನಡೀಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅಥವಾ ನಿಮಗೆ ಕಷ್ಟ ಆಗುವಂಥ ಸುದ್ದಿಯನ್ನು ನೀವು ಕೇಳ್ತೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ. ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಸಮುದ್ರದಲ್ಲಿ ದೋಣಿಯಲ್ಲೋ ಅಥವಾ ಹಡಗಿನಲ್ಲೋ ನೀವು ಪ್ರಯಾಣ ಮಾಡ್ತಿರೋ ಥರ ನೋಡಿದ್ದೆ ಆದರೆ ಇದು ತುಂಬಾ ಒಳ್ಳೆ ಕನಸು. ಮುಂಬರುವ ದಿನಗಳಲ್ಲಿ ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿ ಸೇರಿ ಬರುತ್ತೆ. ಅಥವಾ ನಿಮಗೆ ಯಾವುದೇ ರೀತಿಯ ಕಷ್ಟಗಳು ಪ್ರಸ್ತುತ ನಿಮ್ಮ ಜೀವನದಲ್ಲಿ ಇದೆಯೋ ಅಂಥ ಕಷ್ಟಗಳು ಮುಂಬರುವ ದಿನಗಳಲ್ಲಿ ಕೊನೆ ಆಗ್ತವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಸಮುದ್ರದ ನೀರ ಮೇಲೆ ನಡ್ಕೊಂಡು ಹೋಗ್ತಿರೋ ಥರ ನೀವು ನೋಡಿದ್ದೆ ಆದರೆ ಇದು ತುಂಬಾ ವಿಶೇಷವಾದ ಕನಸು, ತುಂಬ ಒಳ್ಳೆ ಕನಸು ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನೀವು ನಿಮ್ಮ ಗುರಿಯನ್ನು ಮುಟ್ಟಲಿದ್ದೀರಾ. ಅಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಪ್ರತ್ಯೇಕವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ನಿಮ್ಮ ಪ್ರೇಮ ವಿಷಯಗಳಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಮಸ್ತೆ.